ರಮೇಶ್ ಜಾರಕಿಹೊಳಿಯವರ ಸಿಡಿ ಪ್ರಕರಣ ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರುವುದು ಎಲ್ಲರಿಗೂ ತಿಳಿದಿದೆ. ಇದೇ ಹೊತ್ತಿನಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಎನಿಸಿಕೊಂಡಿರುವ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಮತ್ತು ರಮೇಶ್ ಕುಮಾರ್ ರವರ ಸಿಡಿಗಳು ನನ್ನ ಬಳಿ ಇವೆ ಎಂದು ರಾಜ್ಯದ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅಸಲಿಗೆ ಈ ಕಥೆಯಾದರೂ ಏನು? ಇದರ ಬಗ್ಗೆ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ರವರು ಏನ್ ಹೇಳಿದ್ದಾರೆ ಎಲ್ಲವನ್ನ ನೋಡೋಣ. ಅದಕ್ಕೂ ಮುನ್ನ ಮೂರು ಪಕ್ಷಗಳಲ್ಲೂ ರಾಜಕಾರಣಿಗಳು ತಪ್ಪು ಮಾಡಿದ್ದಾರೆ, ಯಾರೂ ಕೂಡ ಸಾಚಾಗಳಲ್ಲ ಅಂತ ನೀವು ಕೂಡ ಹೇಳೋದಾದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ರಮೇಶ್ ಜಾರಕಿಹೊಳಿಯವರ ಸಿಡಿ ವಿಚಾರವನ್ನ ಇಟ್ಟುಕೊಂಡು ಸದನದಲ್ಲಿ ಪ್ರತಿದಿನ ಸಿಡಿಯನ್ನ ತೋರಿಸಿಕೊಂಡು ಗದ್ದಲವನ್ನ ಉಂಟು ಮಾಡುತ್ತಿದ್ದಾರೆ ಕಾಂಗ್ರೆಸ್ನವರು. ಇದರ ಬಗ್ಗೆ ಮಾತನಾಡಿರುವ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ರವರು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಅದೇನೆಂದರೆ ಬರೀ ರಮೇಶ್ ಜಾರಕಿಹೊಳಿಯವರು ಮಾತ್ರ ತಪ್ಪು ಮಾಡಿಲ್ಲ, ಬೇರೆ ಪಕ್ಷದಲ್ಲೂ ತಪ್ಪು ಮಾಡಿದವರಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ, ರಮೇಶ್ ಕುಮಾರ್ ಇವರೆಲ್ಲ ಏನು ಏಕಪತ್ನಿ ವ್ರತಸ್ಥರ, ಸತ್ಯ ಹರಿಶ್ಚಂದ್ರರ, ಇವರು ಮಾಡಿದ ತಪ್ಪುಗಳು ನಮಗೂ ಗೊತ್ತಿವೆ. ಇವರ ಮೇಲೂ ಕೂಡ ತನಿಖೆಯಾದರೆ ಎಲ್ಲ ಹೊರಬರುತ್ತದೆ ಎಂದು ಸುಧಾಕರ್ ರವರು ವಾಗ್ದಾಳಿ ನಡೆಸಿದರು. ಇದರ ಬಗ್ಗೆ ಪ್ರತ್ಯುತ್ತರ ನೀಡಿದ ಡಿಕೆ ಶಿವಕುಮಾರ್ ರವರು ನನಗಿರುವುದು ಒಬ್ಬಳೇ ಹೆಂಡತಿ, ಒಂದೇ ಸಂಸಾರ ಎಂದು ಹೇಳಿದ್ದಾರೆ. ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ನಾನು ಒಮ್ಮೆ ತಪ್ಪು ಮಾಡಿದ್ದೇನೆ, ಅದನ್ನು ಒಪ್ಕೋತೇನೆ, ಅದನ್ನು ಬಿಟ್ಟು ಬೇರೆ ಯಾವ ತಪ್ಪುಗಳನ್ನು ಮಾಡಿಲ್ಲ ಎಂದು ಹೇಳಿದ್ದಾರೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ ಸ್ನೇಹಿತರೆ? ಕರ್ನಾಟಕ ರಾಜ್ಯದ 224 ಶಾಸಕರ ಮೇಲೂ ಕೂಡ ತನಿಖೆ ನಡೆಸಬೇಕಾ? ಹೌದು ಅನ್ನೋದಾದರೆ ಎಸ್ ಅಂತ ಕಮೆಂಟ್ ಮಾಡಿ, ಬೇಡ ಅಂತ ಅನ್ನೋದಾದರೆ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.